ಒಂದ್ ನಾಲ್ಕು ನಾಲ್ಕೆಲ್ಲ ಎಂಟು ಇವತ್ತು ಸಾಹೇಬ್ರದ್ದು ಬರ್ತಡೆ, ಎಲ್ಲರೂ ಅವ್ರಿಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಮನೋಹರ್, ಎಲ್ರ ಕಡೆಯಿಂದ ಹ್ಯಾಪಿ ಬರ್ಡೇ. ನಂದು ಸ್ಪೆಷಲ್ ವಿಶಸ್, ನಂದು ಇದು ಹತ್ತನೇ ಸರಿ ಏನೋ ವಿಶ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಇದ್ದಾಗ್ಲಿಂದ ಇರಿಟೇಟ್ ಮಾಡ್ತಾ ಇದ್ದೀನಿ, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ. ಯಾಕೆಂದ್ರೆ ನನಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಆಸೆ, ಬಟ್ ಅವ್ರಿಗೂ ಅವರು ಅದೆಲ್ಲ ಇಷ್ಟಪಡಲ್ಲ. ಅಂಡ್ ಮೋರ್ ಓವರ್ ನಾನು ಸುಮ್ಮನೆ ಆಗ್ತಾ ಇದ್ದೀನಿ, ಯಾಕೆಂದ್ರೆ ನನಗೂ ಆ ಕೇಕ್ ಕಟ್ ಮಾಡೋದು ಅದೆಲ್ಲ ನನಗೂ ಏನು ಇಷ್ಟ ಆಗಲ್ಲ. ಹಂಗಾಗಿ ಅವ್ರಿಗೂ ಇಷ್ಟ ಆಗಲ್ಲ, ನಾನು ಹಂಗಾಗಿ ಫೋರ್ಸ್ ಮಾಡಕ್ ಹೋಗಲ್ಲ, ನನಗೆ ಗೊತ್ತು ಅದೆಷ್ಟು ಹಿಂಸೆ ಆಗತ್ತೆ ಅಂತ. ಅಂಡ್ ಮೋರ್ ಓವರ್ ಕೇಕ್ ತಂದ್ರೆ ನಾನು ಸ್ವೀಟ್ಸ್ ತಿನ್ನಂಗಿಲ್ಲ ಅಟ್ ಪ್ರೆಸೆಂಟ್. ಡಾಕ್ಟರು ಸ್ಟ್ರಿಕ್ಟ್ಲಿ ನೋ ಸ್ವೀಟ್ಸ್ ಅಂತ ಹೇಳಿದ್ದಾರೆ. ಮನೂನು ಸ್ವೀಟ್ ಇಷ್ಟಪಡಲ್ಲ, ತಂದ್ರು ವೇಸ್ಟ್ ಆಗತ್ತಲ್ಲ ಅನ್ಕೊಂಡು ಕೇಕ್ ನೋ ಕೇಕ್ ಅಂತ ಡಿಸೈಡ್ ಮಾಡಿದೀನಿ. ಲಂಚಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ, ಅವ್ರ ಅದಕ್ಕೂ ಬೇಡ ಅಂತ. ಅವ್ರೆ ಎರಡ್ ಗಂಟೆ ಲಾಗಿನ್, ಲಂಚರ್ ಅಟ್ಲೀಸ್ಟ್ 1:30 ಆಗತ್ತೆ ಹೋಟೆಲ್ಗಳಲ್ಲಿ ಸ್ಟಾರ್ಟ್ ಮಾಡೋದು. ಲಾಸ್ಟ್ ಟೈಮ್ ನಾವು ವೆಡ್ಡಿಂಗ್ ಆನಿವರ್ಸರಿ ಹೋಗಿದ್ವಲ್ಲ ಹಂಗೆ ಅಲ್ವಾ ಆಗಿದ್ದು, 1:30 ಲಂಚ್ ಸ್ಟಾರ್ಟ್ ಆಗತ್ತೆ ಅಂತ ಅಂದಿದ್ದು ಅವರು. ಆಮೇಲೆ ಅವತ್ತು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದು ಇಲ್ಲ, ಅವತ್ತು ಲೀವ್ ಅಲ್ಲಿ ಇದ್ನ ನಾನು. ಕರೆಕ್ಟ್, ಏನೋ ರೀಸನ್ ಈಗ ಲೀವ್ ಅಲ್ಲಿ ಇದ್ದೆ, ಹಾಗಾಗಿ ಅವತ್ತು ಮ್ಯಾನೇಜ್ ಮಾಡಕ್ಕಾಯ್ತು. ಇಲ್ಲ ಅಂದಿದ್ರೆ 1 hour ಪರ್ಮಿಷನ್ ತಗೋಬೇಕಿತ್ತು, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಈಗ ಲಂಚು ಮನೆಯಲ್ಲೇ ಒಂದು ಚಿಕನ್ ತರಿಸ್ಬಿಟ್ಟು ನಾನೇ ಯಾವ್ದಾದ್ರು ಒಂದು ಸ್ಪೆಷಲ್ ಚಿಕನ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಮಾಡಿದ್ಮೇಲೆ ಗೊತ್ತಾಗತ್ತೆ ಅದು ಏನ್ ಸ್ಪೆಷಲ್ ಚಿಕನ್ ರೆಸಿಪಿ ಅಂತ. ಸೊ ಮಾಡಿದ್ಮೇಲೆ ಹೇಳ್ತೀನಿ, ಅಲ್ಲಿ ತನಕ ನನಗೂ ಗೊತ್ತಿಲ್ಲ. ಸದ್ಯಕ್ಕೆ ಅಡುಗೆ ಮನೆಯಲ್ಲಿ ಟೊಮೆಟೊ ಗೊಜ್ಜು ರೆಡಿ ಆಗಿದೆ, ಇವಾಗ ಹೋಗಿ ಚಪಾತಿ ಲಟ್ಟಿಸ್ಬೇಕು. ಇದು ಸದ್ಯದ ಮಟ್ಟಕ್ಕಿರೋ ಸ್ಪೆಷಲ್. ದಿಸ್ ಇಸ್ ಯುವರ್ ಬರ್ತ್ಡೇ ಗಿಫ್ಟ್. ಥ್ಯಾಂಕ್ಸ್ ಹೇಳಲ್ವಾ, ಜೋರಾಗಿ ಹೇಳು ಕೇಳ್ಸಂಗೆ ಕ್ಯಾಮ್ರಾಗೆ. ರಂಗ ತಿನ್ನೋದು ಚೆನ್ನಾಯ್ತಾ? ಮಸ್ಕ್ ಮೆಲನ್ನ ಇವರು ಈ ಸ್ಟೈಲಲ್ಲಿ ಅಂತೆ ತಿನ್ನೋದು, ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಶುಗರ್ ಹಾಕ್ಕೊಂಡು ಅದು ಸ್ಪೂನಲ್ಲಿ ಎತ್ಕೊಂಡು ತಿನ್ನೋದಂತೆ. ನಾನು ಯಾವತ್ತು ಆ ಥರ ಎಲ್ಲ ತಿಂದಿಲ್ಲ, ನಾರ್ಮಲ್ ಆಗಿ ವಾಟರ್ ಮೆಲನ್ ಥರ ಕಟ್ ಮಾಡ್ಕೊಂಡು ತಿನ್ನೋದು. ಅಷ್ಟೊಂದು ಶುಗರು ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಶುಗರ್ನೇ ಸ್ಪ್ರಿಂಕಲ್ ಮಾಡ್ಕೊಳ್ಳಲ್ಲ, ನಾನು ಪ್ಲೇನ್ ಮಸ್ಕ್ ಮೆಲನ್ ತಿನ್ನೋದು. ನಾನು ಇಲ್ಲಿ ಆಫ್ ಇಟ್ಕೊಂಡಿದ್ದೀನಿ, ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದು. ಅವ್ರಿಗೆ ಆ ಥರ ಕೊಟ್ಟಿದ್ದೀನಿ, ಆ ಥರ ಇಷ್ಟ ಅಂತೆ ಅದಕ್ಕೆ. ಇವತ್ತು ಮಳೆ ಬರ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ, ಹೆವಿ ಗಾಳಿ ಬೀಸ್ತಾ ಇದೆ. ಸ್ಕ್ರೀನ್ ಅಂತೂ ಅವಾಗಂದನು ನಿಲ್ತಾನೆ ಇಲ್ಲ. ಈ ಗಾಳಿ ಬೀಸ್ತಾ ಇರೋದಕ್ಕೆ ನಾನು ಹಚ್ಚಿರೋ ದೇವ್ರ ದೀಪಗಳೂ ಫುಲ್ ಹಾರಾಡ್ತಾವೆ. ಏನು ಮನು ಮಳೆ ಬರತ್ತೆ ಅಂತೀಯಾ? ಫುಲ್ ಮೋಡ ಇದೆ, ತಣ್ಣು ಗಾಳಿ ಬೀಸ್ತಾ ಇದೆ. ಈ ಮಳೆ ಬರ್ಬೇಕಂದ್ರೆ ಬೀಸತ್ತಲ್ಲ ಫುಲ್ ತಣ್ಣಗೆ, ಆಹಾ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ದಿನ ಆಗಿತ್ತು ಈ ಥರ ಗಾಳಿ ತಗೊಂಡು. ಮಳೆ ಬಂದರೆ ಸಾಕಪ್ಪ, ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲೈಮೇಟ್ ತಣ್ಣಗಾಗತ್ತೆ. ಈ ಶೆಕೆ ತಡ್ಕೊಂಡು ತಡ್ಕೊಂಡು ಸಾಕಾಗೋಗ್ಬಿಟ್ಟಿದೆ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಗೊರಗುಂಟೆ ಪಾಳ್ಯಾಗ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಬರ್ತಾ ಇದ್ದಾರೆ ಊರಿಂದ, ನಂದು ಬ್ಯಾಂಕಿಗೆ ಒಂದು ಅಪ್ಲಿಕೇಶನ್ ಕೊಡಬೇಕಿತ್ತು. ಒಂದು ವೀಕಿಂದನೂ ನನಗೆ ಹೋಗೋದಕ್ಕೆ ಆಗ್ತಿಲ್ಲ, ನನ್ನ ಬ್ರ್ಯಾಂಚ್ ಸ್ವಲ್ಪ ತುಂಬ ದೂರ ಇತ್ತು. ಹಾಗೆ ಇವತ್ತು ನಮ್ಮ ಅಪ್ಪ ಅವ್ರ ಕೆಲಸದ ಮೇಲೆ ಬರ್ತಾ ಇದ್ದಾರೆ, ಕೊಟ್ಟು ಕಳಿಸ್ತಾ ಇದ್ದೀನಿ ಅಲ್ಲೇ ಒಂದು ಹೆಜ್ಜೆ ಕೊಟ್ಬಿಟ್ಟು ಹೋಗಿ ಅಂತ. ಇವಾಗ ಅವ್ರಿಗೆ ಹೋಗಿ ಅಪ್ಲಿಕೇಶನ್ನ ತಲುಪಿಸ್ಬಿಟ್ಟು ವಾಪಸ್ ಬಂದು ನಾನು ನಮ್ಮ ಹಳೆ ಏರಿಯಾಗೆ ಹೋಗಬೇಕು, ಸಲೂನ್ಗೆ ಹೋಗಬೇಕು. ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ಇವತ್ತು ಸಲೂನ್ ಕೆಲಸನೆಲ್ಲ ಮುಗಿಸ್ಕೊಂಡು ಬ್ಲೌಸ್ ಇಸ್ಕೊಂಡು ಬರೋಣ ಅಂತ ಒಬ್ಳೆ ಹೋಗ್ತಾ ಇದ್ದೀನಿ. ಮನು ಮನೇಲಿ ಇರ್ತಾರಂತೆ. ತಿಂಡಿ 1 hour ತಿಂಡಿ? ಇವತ್ತೇನು ತಿಂಡಿ ಮಾಡಿಲ್ಲ, ಡೈರೆಕ್ಟ್ ರೈಸ್ ಮಾಡ್ಬಿಟ್ಟಿದ್ದೀನಿ. ನೆನ್ನೆದು ಚಿಕನ್ ಕರಿ ಇತ್ತು, ಹೋಗೋದಿಕ್ ಲೇಟ್ ಆಗತ್ತಲ್ಲ ಅಂತ. ಹೋ ಬರ್ಲಂಗ ರೋಡ್ಲ ಬಂದ್ರು ಇಲ್ಲ, ಮನು ಬರ್ಲಿಲ್ಲ. ಅವ್ರು ನಾನು ಇಲ್ಲಿ ಪುನಃ ಇಲ್ಲಿ ಮತ್ತಿಕೆರೆಗೆ ಹೋಯ್ತೀನಿ ಇವಾಗ. ಅಲ್ಲಿ ನನ್ಗೊಂಚೂರು ಪಾರ್ಲರ್ ಕೆಲಸ ಐತೆ, ಅವ್ರು ಬಂದು ಏನ್ ಮಾಡ್ತಾರೆ. ಚಂದ್ರ ಲೇಔಟ್. ಕವಿತಾ trying to keep the family first, the father of the year. Gold on tuck, got her panties on trickle. Got these sour n- trying to put me in a pickle. ಕೆಲಸನೂ ಮುಗಿತು, ಸಾರಿ ಬ್ಲೌಸು ಇಸ್ಕೊಂಡಾಯ್ತು. ಅದನ್ನು ಸಲೂನಲ್ಲೇ ಟ್ರಯಲ್ ಕೂಡ ಮಾಡಿ ನೋಡಿದೆ, ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು ನನಗೆ. ಇವಾಗ ಒಂದು ಸ್ವಲ್ಪ ಹೆಲ್ತ್ ಅಂಡ್ ಗ್ಲೋಗ್ ಹೋಗಬೇಕಿತ್ತು, ಟೈಮ್ ಆಲ್ರೆಡಿ 1:15 ಆಗೋಗ್ಬಿಟ್ಟಿದೆ. ಮನೆಗೆ ಒಂದು ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಡ್ಬೇಕಂತ ಅಲ್ಲೇ ಒಂದು 2-3 weeks ಕೇಳ್ತಾ ಇದ್ದಾರೆ. ಯಾಕೆ ಫುಲ್ಲು ಫೀಟ್ ಎಲ್ಲ ಡ್ರೈ ಆಗ್ತಾ ಇದೆ, ಪೆಡಿಕ್ಯೂರ್ ಮಾಡ್ಕೊಡು ಅಂತ. ಏನು ಮಾಡ್ತಾ ಇದ್ದಪ್ಪ ಅಲ್ಲೇನು ಮಾಡ್ತಾ ಇದೆ? ಅವಳಿ ಕೆಣಕ್ತಾ ಇದ್ದಾ? ಏನ್ ಮಾಡ್ದೆ ಒಬ್ನೇ? ತಿಂಡಿ ಊಟ ಮಾ ತಿನ್ಬಿಟ್ಟ?
ನಾನು ನಿಮ್ಮ ಜೊತೆ ಸುಮ್ಮನೆ ಅನ್ಕೊಂಡು ಬತಾ ಇದೆ. ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಪರ್ಫೆಕ್ಟ್ ಇಡ್ಕೋ ಅಂತ ಕೊಟ್ಟೆ ಅಷ್ಟೇ, ಕೈಯಲ್ಲಿ ಇತ್ತಲ್ಲ ಅಂತ. ನಾನು ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಲ್ಲ, ಪೆಡಿಕ್ಯೂರ್ ಮಾಡ್ಕೊಡೋಣ ಮನುಗೆ ಅಂತ ಪ್ಲ್ಯಾನ್ ಮಾಡಿದ್ದೆ. 2-3 weeks ಕೇಳ್ತಾ ಇದ್ರು ಅವರು, ಫೀಟ್ ಎಲ್ಲ ಫುಲ್ ಡ್ರೈ ಆಗ್ತಾ ಇದೆ ಅಂತ. ಫೋನ್ ಮಾಡಿದೆ, ಹೆಂಗೆ ಹೊರಟಿದ್ದೀನಿ, ಎಲ್ ತಂಗ್ಳಿಗೆ ಹೋಗಿ ಬರ್ತೀನಿ ಅಂತ. ಅಷ್ಟೊತ್ತಿಗೆ ಅವರು ಬೇಡಪ್ಪ ಬಿಸಿಲು ತುಂಬ ಇದೆ ಮನೆಗೆ, ಆಮೇಲೆ ನೋಡೋಣ ಅಂತ ಕರೆದ್ರು. ಏನಪ್ಪ ಬೇಕಾ ಬೇಡ್ವಾ? ಯಾಕೆ ನೆನ್ನೆ ಗಾಳಿ ಬೀಸಿದ ರೇಂಜ್ ನೋಡಿದ್ರೆ 100% ಮಳೆ ಬಂತು ಅಂತಾನೆ ನಾನು ಡಿಸೈಡ್ ಮಾಡ್ಕೊಂಡೆ. ಅದೆಲ್ಲಿ ಪತ್ತೆ ಇಲ್ದಂಗಾಯ್ತು, ಕಾಣಿನೇ ಇಲ್ಲ ಮಳೆ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಸುಮಾರು ಆ ಕಡೆ ಸೈಡ್ ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ ಮಳೆ ಕೆಂಗೇರಿ ಮಳೆ ಆಗೈತೆ ಅಂತ, ಮೈಸೂರಲ್ಲಿ ಮಳೆ ಆಗೈತೆ ನೆನ್ನೆ. ಎಷ್ಟು ನೀಟಾಗಿ ಅದು ರೂಟ್ಗೆ ಬಿಡ್ತಾವನೆ ನೋಡಿ. ಆಗೆಲ್ಲ ಸಿಗಲ್ಲ ಕೈಗೆ. ಸೊ ನಮ್ಮ ರೆಗ್ಯುಲರ್ ವಿಸಿಟರ್ ಬಂದಿದ್ದಾರೆ ಇವತ್ತು. ಇವತ್ತಿಂದು ಸೆಕೆಂಡ್ ವಿಸಿಟ್ ಇವತ್ತು. ಬೆಳಗ್ಗೆ ಎದ್ದ ತಕ್ಷಣ ಬಂದಿದ್ದಾನೆ ಇವತ್ತು ಒಳಗಡೆಗೆ. ನಾವ್ ಇನ್ನೂ ಮಲ್ಕೊಂಡಿದೀವಿ. ಅವಲ್ಲಿ ಮಾನು ಪಾಚಿ ಮಾನು ಪಾಚಿ ಅನ್ಕೊಂಡು ಹೆಂಗಮ್ಮ ಚೊಳ್ಳೆ ಹೊಡಿಯೋದು, ಹೆಂಗಮ್ಮ ಚೊಳ್ಳೆ ಹೆಂಗಮ್ಮ ಹೊಡಿಯೋದು ತೋರ್ಸು. ಈಗ ನೋಡಿ ಸೊಳ್ಳೆ ಹೊಡಿತಾನೆ. ಬರ್ತಾ ಇದೆ ಲೈಟ್, ಬರ್ತಾ ಇದೆ. ಹೆಂಗಮ್ಮ ಹೊಡಿಯಮ್ಮ ದೋಮ ನೋಡಿ. ನಿಮ್ಗೆ ಯಾರಿಗಾದ್ರೂ ಬರತ್ತ ಹಿಂಗೆ ಸೊಳ್ಳೆ ಹೊಡಿಯಕ್ಕೆ ಪಟ್ ಪಟ್ ಅಂತ? ಪಟ್ ಪಟ್. ಅಯ್ಯೋ ಬ್ಯಾಟು, ಅದು ತೂಕ ಆಗೋಯ್ತಂತೆ ಪಾಪ. ನಮಗಂತೂ ಒಳ್ಳೆ ಟೈಮ್ ಪಾಸ್. ಈ ಅಮ್ಮ ಒದ್ದಮ್ಮ ಒದ್ದಮ್ಮ, ಕ್ಯಾಮ್ರಾ ಒದ್ದಮ್ಮ ಕೊಡ್ಬೇಕಂತೆ. ಅವನು 4 languages ಮಾತಾಡ್ತಾನೆ ಗೊತ್ತಾ, ತೆಲುಗು ಕನ್ನಡ ತಮಿಳು ಇಂಗ್ಲಿಷು, 4 languages ಅವನಿಗೆ ಅರ್ಥ ಆಗತ್ತೆ, ರೆಸ್ಪಾಂಡ್ ಮಾಡ್ತಾನೆ, ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾನೆ. ಇದೇನು ವಿರಾಜ್, ಇದೇನು ವಿರಾಜ್ ಪುವ, ಏನ್ ಪುವ ಅದು, ಏನ್ ಪುವ, ಏನ್ ಪುವ, ಏನ್ ಪುವ ಹೇಳು, ಕರೆಕ್ಟ್ ಆಗಿ ಹೇಳ್ಬೇಕು. ಏನ್ ಪುವ? ರೋಸ್. ಈ ಕಡೆ ಹೇಳು ಇಲ್ಲಿ, ರೋಸ್. ಇದು ಯಾರಮ್ಮ ಇದು ವಿರಾಜ್, ಇದು ಯಾರಿದು, ಇದು ಯಾರಿದು, ಯಾರದ್ದು? ದುಡ್ಡು 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 ನೋಡಿ, ಅವನ ಹತ್ರ ಬರೀ ದುಡ್ಡು ಶರ್ಟೇನೆ. ಇಲ್ಲಿ ನೋಡಿ, ಯಾವ ಶರ್ಟ್ ಮೇಲೆ ನೋಡಿದ್ರು ದುಡ್ಡು ಶರ್ಟ್. ಒಂದು ಆ ಬೇಬಿ ಶಾರ್ಕ್ ರೈಮ್ಸ್ ಇದೆಯಲ್ಲ, ಅದಂದ್ರೆ ಭಯಂಕರ ಕ್ರೇಜ್ ಅವನಿಗೆ. ಎಲ್ಲಾ ಶರ್ಟ್ ಮೇಲೂ ದುಡ್ಡು ಇರ್ಬೇಕು ಅವನಿಗೆ, ಅವಾಗ ಫುಲ್ ಹ್ಯಾಪಿ ಆಗಿರ್ತಾನೆ. ಅವನ್ ಯಾರು ಅಂತ ಹೇಳಿದ್ರೆ ಕನ್ನಯ್ಯ ಅಂತ ಹೇಳ್ತಾನೆ. ಕನ್ನಯ್ಯ ಅಂದ್ರೆ ತೆಲುಗುಲಿ ಕೃಷ್ಣ ಅಂತೆ, ಕೃಷ್ಣಯ್ಯ ಕೃಷ್ಣ. ನೀನ್ ಯಾರಮ್ಮ ಅಂದ್ರೆ ಕನ್ನಯ್ಯ ಅಂತ, ಅವ್ರ ಮನೇಲಿ ಕನ್ನಯ್ಯ ಅಂತ ಕರೀತಾರೆ ಪ್ರೀತಿಗೆ. ಅದಕ್ಕೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ನನ್ನ ತಂಗಿ ಪಾಪುದು ನಾಮಕರಣ ಇದೆ ನಾಳೆ ಅಂತ. ಆಕ್ಚುಲಿ ಇವತ್ತು ಸಂಜೆನೆ ಓಡೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಆಮೇಲೆ ಯೋಚನೆ ಮಾಡಿದ್ವಿ, ವೀಕೆಂಡು ಸಾಲದಕ್ಕೆ ಎಲೆಕ್ಷನ್ ಟೈಮು, ಸಿಕ್ಕಾಬಟ್ಟೆ ಟ್ರಾಫಿಕ್ ಇರ್ಬೋದು ಮೈಸೂರು ರೋಡು ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬೇಡ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಿಟ್ಬಿಡೋಣ. ಅಲ್ಲಿ ಹೋಗಿ 6-7 hours ಟ್ರಾಫಿಕ್ಕಲ್ಲಿ ತಗ್ಲಾಕೊಳ್ಳೋದಕ್ಕಿಂತ ಬೆಟರು ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಒಂದು 3-3.5 hours ಹೋಗ್ಬಿಡ್ತೀವಿ. ಎನಿವೇಸ್ ಫಂಕ್ಷನ್ ಸ್ಟಾರ್ಟ್ ಆಗ್ತಿರೋದೆ 10:30-11:00. ಅದಕ್ಕೆ ಬೆಳಗ್ಗೆ ಎದ್ದು ನೀಟಾಗೆಲ್ಲ ಸ್ನಾನ ಮಾಡ್ಕೊಂತೀನಿ ಅಂತಂದ್ರೆ ಆಗಲ್ಲ ಅನ್ಕೊಂಡು ಇವಾಗಲೇ ಒಂದು ರೌಂಡ್ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಮೂಗ್ ಮೇಲೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಫೇಷಿಯಲ್ ಮಾಡ್ಸೋಣ ಮಾಡ್ಸೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದೆ, ಬಟ್ ಆ ಪೇಷನ್ಸೇ ಇಲ್ಲ ನನಗೆ. ಹೋಗಿ ಆ ಸಲೂನಲ್ಲಿ ಆ ವ್ಯಾಕ್ಸಿಂಗು ಥ್ರೆಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ 1-1.5 hours ಆಗುತ್ತೆ, ಅಷ್ಟಕ್ಕೆ ನನಗೆ ಪೇಷನ್ಸ್ ಕಳೆದೋಗ್ಬಿಟ್ಟಿರುತ್ತೆ. ಅದಕ್ಕೆ ಈ ನೋಸ್ದು ಸ್ಟ್ರಿಪ್ಸ್ ತಂದಿದೆ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು, ಯಾವತ್ತೂ ಮಾಡಿಲ್ಲ, ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೋ ಏನೋ, ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ತಂದಿದ್ದೀನಿ. ಗೊತ್ತು ಇದು ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ, ಇವಾಗ ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡು ಯೂಸ್ ಮಾಡ್ಬೇಕು ನಾನು. ತೋರಿಸ್ಬೇಕಿತ್ತಲ್ಲ ಹಾಸ್ಪಿಟಲ್ಗೆ. ಫೋನ್ ಮಾಡೋದಲ್ವಾ? ನೀನು ಅಲ್ಲಿ ಡ್ಯಾಡಿ ಹತ್ರ ಮಾತಾಡ್ತಿರ್ತೀಯನೋ ಸುಮ್ಮನೆ, ಏನಕ್ಕೆ ಇನ್ನೇನು ಬರ್ತೀಯಲ್ಲ ಈಗ, ಒಂದು 45 minutes ಒಂದು ನೀನು ಹಂಗೆ ಹೋದೆ ಅಲ್ಲ, ಅಲ್ಲಿ ನಿಂತಿದ್ನಲ್ಲ ನಾನು, ರಕ್ಷಿತ ಅವರು ನೀರು ಹಾಕೊಂಡು ಹೋಗಿದ್ರು ಗಿಡಗಳಿಗೆ.
ಜಾರದೆ ಬಿದ್ದೆ. ಎಲ್ಲಿಗೆ ಬಿದ್ದೆ? ಮೆಟ್ಲು ಮೇಲೆ ಬಿದ್ದೆ. ಈ ಕಡೆ ಅವ್ರು ಅವ್ರ ಮನೆ ಹತ್ತಾರಲ್ಲ ಮೆಟ್ಲು, ಆ ಕಡೆಗೆ ಮೆಟ್ಲಪ್ ಸ್ಟೇರ್ಸ್ ಅವ್ರು ಹತ್ತಾರಲ್ಲ ಆ ಕಡೆಗೆ, ಹಿಂಗ್ ಕಾಲ್ ಹಿಂಗಿಟ್ಟೆ ಒಳಗಡೆ ಬರ್ತಿದ್ದೆ. ಹೊರಗಡೆಯಿಂದ ವಿರಾಜ್ ಹತ್ರ ಮಾತಾಡ್ಕೊಂಡು ಹೊರಗಡೆಯಿಂದ ಒಳಗಡೆ ಬರ್ತಿದ್ದೆ. ಅಲ್ಲಿ ನೀರ್ ಚೆಲ್ಲಿತ್ತು, ಅವ್ರು ಒರೆಸ್ಕಂತಿದ್ರಲ್ಲ ನೀನ್ ಹೋಗ್ಬೇಕಂದ್ರೆ. ಹಿಂಗ್ ಸ್ಕಿಡ್ ಆಯ್ತು, ಹಿಂಗೆ ಹಿಡ್ಕೊಳಕ್ಕೆ ಅಂತ ಹಿಂಗ್ ಹಿಂಗ್ ಹೋದ್ನಲ್ಲ, ಬಿದ್ದಿಲ್ ಕೊಡ್ಕ ಅಷ್ಟೇನೇನಾಗ್ಲಿಲ್ಲ. ಅದಕ್ಕೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಯಾಕೋ ಒಂಥರ ಫುಲ್ ಸ್ವೆಟ್ ಆದಂಗೆ ಆಗೋಯ್ತು, ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಬ್ಯಾಂಡೇಡ್ ಹಾಕೊಂಡಿದ್ದೀನಿ. ಬ್ಯಾಂಡೇಡ್ ತಂದ್ಬಿಟ್ರು ಭಾಗ್ಯ ಪೀಲು ನೋಸ್ ಪೀಲು ಅನ್ಕಂಡೆ ನಾನು. ಗಾಬರಿ ಆಗೋಯ್ತಲ್ವ ನಿಮಗೆ? ಓಕೆ, ಇಟ್ಸ್ ಟೈಮ್ ಟು ರಿಮೂವ್. ನೋಡೋಣ ಪೇನ್ ಆಗತ್ತೋ ಏನೋ, ರಿಮೂವ್ ಮಾಡೋಕ್ಕೆ ಗೊತ್ತಿಲ್ಲ, ನೋಡೋಣ ಎಫೆಕ್ಟ್ ಹೆಂಗಿರುತ್ತೆ. ಸ್ಲೋ ಆಗಿ ಮಾಡಿ ಅಂತ ಕೊಟ್ಟವ್ರ ಇನ್ಸ್ಟ್ರಕ್ಷನ್ ಅಲ್ಲಿ, ಅದು ವ್ಯಾಕ್ಸಿನ್ ತರ ಅಲ್ಲ, ಸ್ಲೋ ಆಗಿ ತೆಕ್ಕೊಂಡು ತೆಕ್ಕೊಂಡು ಟುವರ್ಡ್ಸ್ ಅಪ್ವರ್ಡ್ ಅಂತ, ಅಪ್ವರ್ಡ್ ಅದು ಹಿಂಗೆ ಅಪ್ವರ್ಡ್ ಹಂಗಲ್ಲ, ಅಪ್ವರ್ಡ್ ಸೈಡ್ ಇಂದ ಹಿಂಗೆ ನೋಸ್ ಕಡೆಗೆ. ಸೂಪರ್ ಬ್ಲಾಕ್ ಹೆಡ್ ರಿಮೂವಲ್, ಅದು ಬ್ಲ್ಯಾಕ್ ಹೆಡ್ ಹೇರ್ಸ್ ಕೂಡ ರಿಮೂವ್ ಮಾಡ್ತು, ಆನ್ ದಿ ನೋಸ್ ಹೇರ್ಸ್ ಕೂಡ. ನಾಟ್ ಬ್ಯಾಡ್, ವರ್ತ್ ಇದೆ. 50 rupees ಏನೋ ಕೊಟ್ಟಿದ್ದೆ ಅಷ್ಟೇನೆ, ಬಟ್ ನಾನು ತುಂಬಾ ಟೈಮ್ ಬಿಟ್ಬಿಟ್ಟೆ. ಅಲ್ಲಿ ಮನು ಹತ್ರ ಮಾತಾಡ್ಕೊಂಡು ಕೂತಿದ್ದು, ನಂದು ನೋಸ್ ಪಿನ್ ಮೇಲೆ ಹೋಗಿ ಗಮ್ ಅಂಟ್ಕೋಬಿಟ್ಟಿದೆ. ಕಂಪ್ಲೀಟ್ ಆಗಿ ಹೋಗಿಲ್ಲ, ಬಟ್ ಮಚ್ ಬೆಟರ್ ಇದೆ. ಮನು ಜೊತೆ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ, ಟೈಮ್ ಆಗಿರೋದೇ ಗೊತ್ತಾಗಿಲ್ಲ. ಟೈಮ್ 8:30 ಆಗ್ತಾ ಬಂತು, ಬಟ್ಟೆ ಮಡಿಸ್ಬೇಕು. ನಿನ್ನೆ ಬಟ್ಟೆ ವಾಶ್ ಮಾಡಿದ್ದೆ, ಬಟ್ ಈ ಕಡೆ ರೂಮಲ್ಲಿ ಕುತ್ಕೊಂಡು ಮಡಿಸಿದ್ರೆ ಬೋರ್ ಹೊಡಿಯತ್ತೆ, ಅದಕ್ಕೆ ಈ ಕಡೆನೆ ಬರೋಣ ಅನ್ಕೊಂಡಿದ್ದೀನಿ. ಬೆಡ್ ಮೇಲೆ ಹಾಕೊಂಡು ಮಡಿಸ್ಕೋಬಹುದು. ಅದಕ್ಕಿಂತ ಮೊದಲು ನಾನು ನಾಳೆಗೆ ಸ್ವಲ್ಪ ಏನೇನ್ ಬೇಕು ಎಲ್ಲ ಎತ್ತಿಟ್ಕೋಬಿಡೋಣ ಅಂತ, ಇಲ್ಲ ಅಂದ್ರೆ ಆಮೇಲೆ ಆಗಲ್ಲ. ನಾನು ಈ ಕಲರ್ ಸಾರಿ ಹಾಕಂತ ಇದೀನಲ್ವಾ, ಈ ಕಲರ್ ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಇರ್ಲಿ ಅನ್ಬಿಟ್ಟು ಬಂದದ್ದು. ಈ ಟೀ ಶರ್ಟ್ ನ ವಾಶ್ ಮಾಡಿ ಹಾಕಿದ್ದೀನಿ, ಮ್ಯಾಚ್ ಆಗತ್ತೆ ಅನ್ಕಂತೀನಿ. ಮ್ಯಾಚ್ ಆಗತ್ತಾ? ಅಪರೂಪಕ್ಕೆ ಈ ತರ ಮ್ಯಾಚಿಂಗ್ ಮಾಡ್ಬೇಕು ಅಂತ ಅನ್ಸೋದು. ಈ ಬಿಸಿಲಲ್ಲೆಲ್ಲ ಅವ್ರಿಗೆ ಫುಲ್ ಸ್ಲೀವ್ಸ್ ಎಲ್ಲ ಹಾಕಲ್ಲ ಅವರು ಶೆಕೆಗೆ, ಅದಕ್ಕೆ ಟೀ ಶರ್ಟ್ ಎತ್ಕೊಂಡಿದ್ದೀನಿ, ಕಂಫರ್ಟಬಲ್ ಆಗಿರ್ಬೇಕಲ್ವಾ ಅಂತ. ಆಮೇಲೆ ಪರ್ಲ್ ಸೆಟ್ಗಳು ತಂದಿದ್ನಲ್ಲ ಎಲ್ರಿಗೂ, ಸೊ ಎಲ್ರು ಜಾಸ್ತಿ ನಮ್ಗಿನ್ನ ಜಾಸ್ತಿ ಇದು ವೇಟ್ ಮಾಡ್ತಾವ್ರೆ, ನಮ್ಮ ಅಕ್ಕಂದಿರು ನಮ್ಮ ಅತ್ತಿಗೆ ಎಲ್ಲಾರು. ಸೊ ನೋಡ್ಬೇಕು, ನಾನು ಈ ಸಾರಿ ಯಾವ್ದಾದ್ರು ಒಂದು ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಡಿಸೈಡ್ ಮಾಡಿದ್ದೀನಿ ಯಾವುದು ಅಂತ. ಅದೇ ಸಿಕ್ತು ಮೇಲ್ಗಡೆ, ಇದು ಮನು ಸೆಲೆಕ್ಷನ್. ಅಂಗಡಿಗೆ ಹೋಗ್ತಿದಂಗೆನೆ ರೂಬಿದ್ರ ಜೊತೆಗೆ ಇದ್ ಸೆಲೆಕ್ಟ್ ಮಾಡಿದ್ರು ಮನು. ಆಕ್ಚುಲಿ ಈ ಸೆಟ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ಆ ಸಾರಿನ ಸ್ಟಿಚ್ ಮಾಡಿಸಿದ್ದು, ಬ್ಲೌಸು ಮ್ಯಾಚ್ ಆಗತ್ತೆ ಚೆನ್ನಾಗಿ ಅಷ್ಟೇ, ಇನ್ನೇನಿಲ್ಲ. ಇದ್ರ ಜೊತೆಗೆ ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಯಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಹಳೆ ವಿಡಿಯೋಸ್ ನೋಡಿ, ಮುಂದೆ ಬರೋ ವಿಡಿಯೋಸ್ಗಳನ್ನೂ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾ ಬಾಯ್. ಬಾಯ್ ಹೇಳು ಮನು, ಬಾ ಬಾಯ್. ನಿನ್ನ ಕಡೆಗೆ ತಿರುಗಿಸ್ಕೊಂಡು ಹೇಳು ಮನು, ಬಾಯ್ ಬಾಯ್. On Holyfield, words on Hemingway. Anywho, I ain't been interested in the clubhouse, 'cause I can't be taking Zoom calls at the club.